ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವೆಲ್ಲ ಯಾವಾಗಲೂ ತೊಂಡೆಕಾಯಿ ಪಲ್ಯನಂತೂ ತಿಂದೇ ತಿಂದಿರ್ತೀರ. ಒಂದು ಸರ್ತಿ ಈ ಥರ ತೊಂಡೆಕಾಯಿ ಫ್ರೈನ ಟ್ರೈ ಮಾಡ್ಕೊಂಡು ನೋಡಿ, ತುಂಬ ಇಷ್ಟಪಡ್ತೀರ. ಹಾಗೆ ಇದನ್ನು ಮಾಡೋದು ಕೂಡ ಅಷ್ಟೇ ಈಸಿಯಾಗಿದೆ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಅದರ ನೋಟಿಫಿಕೇಷನ್ ಸಿಗುತ್ತೆ. ನೋಡಿ, ನಾನೊಂದು 1/2 kg ತೊಂಡೆಕಾಯಿನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಇದನ್ನು ಇಲ್ಲಿ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಒಂದು ಸರ್ತಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ತೊಂಡೆಕಾಯಿನ ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ. ನೋಡಿ, ತೊಂಡೆಕಾಯಿನ ಈ ಥರ ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಒಂದು ಸರ್ತಿ ಇದನ್ನು ಹಾಕಿದ ತಕ್ಷಣ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದು ಹೊರಗಡೆ ಎಲ್ಲ ಸಿಡಿಯತ್ತೆ. ಅದಕ್ಕೆ ಒಂದು ಸರ್ತಿ ಪ್ಲೇಟ್ ಮುಚ್ಚಿ ಒಂದು 30 ಸೆಕೆಂಡ್ ಅಷ್ಟು ನಂತರ ಈ ಥರ ಮಿಕ್ಸ್ ಮಾಡಿ ಪೂರ್ತಿಯಾಗಿ ಹರಡಿ ಇದನ್ನು ಒಂದು ಕವರ್ ಮಾಡಿ ನೀವು ಒಂದು 7-8 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ತೊಂಡೆಕಾಯಿ ಬೇಯೋದಕ್ಕೆ ಒಂದು ಸ್ವಲ್ಪ ತಡ ಆಗುತ್ತೆ. ನಿಮಗೆ ಅರ್ಜೆಂಟ್ ಏನಾದರೂ ಇದ್ದರೆ ನೀವು ಒಂದು ವಿಶಲ್ ಕುಕ್ಕರಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು. ಆದರೆ ಕುಕ್ಕರಲ್ಲಿ ಮಾಡೋಗಿಂತ ಈ ಥರ ಡೈರೆಕ್ಟಾಗಿ ಮಾಡಿದ್ರೆ ಅದರ ಟೇಸ್ಟು ತುಂಬ ಎನ್ಹ್ಯಾನ್ಸ್ ಆಗಿ ಬರುತ್ತೆ. ನೋಡಿ, ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಒಂದು ಚಿಟಿಕೆ ಅರಿಶಿನ, ಒಂದು 1/4 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನಷ್ಟು ಹಚ್ಚಮೆಣ್ಸಿನ ಪುಡಿನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಈ ಥರ ಸ್ಪ್ರೆಡ್ ಮಾಡಿ ಇದಕ್ಕೆ ಒಂದು 4-5 ಸ್ಪೂನಷ್ಟು ನೀರು ಹಾಕಿ ಇದರ ಮೇಲುಗಡೆ ಮುಚ್ಚಿ ಈಗ ಇದನ್ನು ನೀವು ಸಿಮ್ಮರಲ್ಲಿ ಒಂದು 8-10 ನಿಮಿಷ ಬೇಯಿಸ್ಕೊಬೇಕು. ಮೇಲುಗಡೆ ಕವರ್ ಮಾಡಿಡಿ. ನೋಡಿ ಫ್ರೆಂಡ್ಸ್, 10 ನಿಮಿಷ ಆಗಿದೆ, ಇದು ಚೆನ್ನಾಗಿ ಬೆಂದಿದೆ, ಹಾಗೆ ಪೂರ್ತಿಯಾಗಿ ಡ್ರೈ ಆಗಿದೆ. ಇದೇ ಥರ ಡ್ರೈ ಆಗಬೇಕಿದು. ತೊಂಡೆಕಾಯಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಈ ರೆಸಿಪಿ ತುಂಬಾ ಈಸಿಯಾಗಿದೆ. ಅದಕ್ಕೆ ಖಂಡಿತ ಟ್ರೈ ಮಾಡಿ, ಹಾಗೆ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.